ಕಲ್ಯಾಣಪುರ ಮಿಲಗ್ರೀಸ್ ಕಾಲೇಜಿನ ಎಂಕಾಂ ವಿದ್ಯಾರ್ಥಿನಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರ ಪುತ್ರಿ ಸ್ವಾತಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮೂರನೇ ರ್ಯಾಂಕ್ ಬಂದ ಹಿನ್ನೆಲೆಯಲ್ಲಿ ಮಿಲಗ್ರೀಸ್ ಕಾಲೇಜಿನ ವತಿಯಿಂದ ಕೋಟದ ಅವರ ಮನೆಯಲ್ಲಿ ಅವರ ತಾಯಿ ಶ್ರೀಮತಿ ಶಾಂತಾ ಶ್ರೀನಿವಾಸ ಪೂಜಾರಿ ಅವರೊಂದಿಗೆ ಅಭಿನಂದಿಸಲಾಯಿತು. ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ವಿನ್ಸೆಂಟ್ ಆಳ್ವ ಈ ಸಂದರ್ಭದಲ್ಲಿ ಮಾತನಾಡಿ, ಒಬ್ಬ ಸಚಿವರ ಮಗಳು ಎನ್ನುವ ಯಾವುದೇ ಅಹಂ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ, ಶಿಸ್ತು ಮತ್ತು ಸರಳತೆಯಲ್ಲಿ ತಂದೆಯಂತೆ ಮಾದರಿಯಾಗಿದ್ದು ನಮ್ಮ ಕಾಲೇಜಿಗೆ ಕೀರ್ತಿ ಹೆಚ್ಚಿಸಿದ್ದಾಳೆ ಎಂದರು. ಯಾವಾಗಲೂ ಕೂಡ ನಾನು ಮಿನಿಸ್ಟರ್ ಮಗಳು ಅಂತ ಒಂದು ಚೂರು ಜನ್ಮವನ್ನು ತೋರಿಸ್ತೇನೆ. ಅವಳು ಕಾಲೇಜಿನಲ್ಲಿ ಬಹಳ ಒಂದು ಶಿಸ್ತಿನ ಒಂದು ಹೋಗಿಯಾಗಿ ಎಲ್ಲರ ಜೊತೆಗೆ ಮಾತನಾಡಬೇಕು, ಅದಕ್ಕೋಸ್ಕರ ನನಗೆ ಬಹಳ ಖುಷಿ. ಮತ್ತೆ ಅದಕ್ಕಿಂತಲೂ ಖುಷಿ ನಮಗೆ ವಿದ್ಯಾಸಂಸ್ಥೆಗೊಂದು. ನಾನು ಮಿಲಗ್ರೀಸ್ ಕಾಲೇಜಲ್ಲಿ ಎಂ ಕಾಮ್ ಕಂಪ್ಲೀಟ್ ಮಾಡಿದ್ದೀನಿ. ಈ ವರ್ಷ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಎಂ ಕಾಮ್ ಅಲ್ಲಿ ಥರ್ಡ್ ರ್ಯಾಂಕ್ ಬಂದಿದೆ. ಹಾಗಾಗಿ ನಾನು ಕಾಲೇಜ್ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಅವರಿಗೆ ತುಂಬ ಥ್ಯಾಂಕ್ಸ್. ಮಿಲಗ್ರೀಸಲ್ಲಿ ತುಂಬ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ, ಟೀಚಿಂಗ್ ಆಗಿರ್ಬೋದು ಮತ್ತು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ಗೂ ಹೆಲ್ಪ್ ಮಾಡ್ತಾರೆ. ನಾವು ಇವತ್ತು ನಮ್ಮ ಸ್ವಾತಿಯ ಮನೆಗೆ ಸ್ವಾತಿಯನ್ನು ಸನ್ಮಾನ ಮಾಡಲಿಕ್ಕೆ ಬಂದಿದ್ದೇನೆ. ಅದರ ಉದ್ದೇಶ ಅವಳು ನಮ್ಮ ಮಿಲಗ್ರೀಸ್ ಕಾಲೇಜಿಗೆ ಒಂದು ಕೀರ್ತಿಯನ್ನು ತಂದಿದ್ದಾಳೆ. ಅವಳು ಎಂ ಕಾಮ್ನಲ್ಲಿ ನಮ್ಮ ಕಾಲೇಜಿಗೆ ಮೂರನೇ ರ್ಯಾಂಕನ್ನು ಗಳಿಸಿಕೊಟ್ಟಿದ್ದಾಳೆ.